ಕೇಂದ್ರ ಸರ್ಕಾರ ಪ್ಯಾನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಮತ್ತೊಂದು ಹೊಸ ಯೋಜನೆಯನ್ನ ಘೋಷಿಸಿದೆ ಒಟ್ಟು ಸಾವಿರದ ಮೊತ್ತದಲ್ಲಿ ಪ್ಯಾನ್ ಟೂ ಪಾಯಿಂಟ್ ಓ ಯೋಜನೆಯ ಮೂಲಕ ಪ್ಯಾನ್ ಕಾರ್ಡ್ಗಳ ಆಧುನೀಕರಣಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ ಇದು ತೆರಿಗೆದಾರರಿಗೆ ಉತ್ತಮ ಸೇವೆಗಳನ್ನು ಒದಗಿಸೋಕೆ ಸಹಾಯ ಮಾಡಲಿದೆ ಸರ್ಕಾರಿ ಏಜೆನ್ಸಿಗಳ ಎಲ್ಲಾ ಡಿಜಿಟಲ್ ವ್ಯವಸ್ಥೆಗಳಲ್ಲಿ ಪ್ಯಾನ್ ಕಾರ್ಡ್ ಅನ್ನ ಕಾಮನ್ ಬಿಸಿನೆಸ್ ಐಡೆಂಟಿಟಿಗಾಗಿ ಮಾಡೋ ಯೋಜನೆಯನ್ನ ಕೇಂದ್ರವು ಘೋಷಿಸಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಈ ಪ್ರಾಜೆಕ್ಟ್ಗೆ ಅಪ್ರೂವಲ್ ನೀಡಿದೆ ಅಂತ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನ್ ವೈಷ್ಣವ್ ಹೇಳಿಕೊಂಡಿದ್ದಾರೆ ಕೇಂದ್ರ ಸರ್ಕಾರ ನಿನ್ನೆ ಕೃಷಿ ರೈಲ್ವೇಸ್ ಗ್ರೀನ್ ಎನರ್ಜಿ ಶಿಕ್ಷಣ ಟೆಲಿಕಾಂ ಇತ್ಯಾದಿ ವಿವಿಧ ವಲಯಗಳಲ್ಲಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೇಳು ಕೋಟಿ ರೂಪಾಯಿ ಮೊತ್ತದ ಹಲವು ಯೋಜನೆಗಳಿಗೆ ಸಮ್ಮತಿ ನೀಡಿದೆ ಟೆಲಿಕಾಂ ಕಂಪನಿಗಳಿಗೆ ಬ್ಯಾಂಕ್ ಗ್ಯಾರಂಟಿಗಳಿಂದ ವಿನಾಯಿತಿಯನ್ನು ನೀಡಲಾಗಿದೆ ಪ್ರಮುಖ ಕ್ರಮಗಳಲ್ಲಿ ಪ್ಯಾನ್ ಟೂ ಪಾಯಿಂಟ್ ಓ ಯೋಜನೆಯೂ ಇದೆ ಪ್ರಧಾನಿ ನೇತೃತ್ವದ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಪ್ಯಾನ್ ಟೂ ಪಾಯಿಂಟ್ ಓ ಯೋಜನೆಗೆ ಅನುಮೋದನೆ ನೀಡಿದೆ ಇನ್ನು ಈ ಯೋಜನೆಗೆ ಸರ್ಕಾರ ಒಂದು ಕೋಟಿ ರೂಪಾಯಿ ಬಂಡವಾಳ ಹಾಕಲಿದೆ ಪ್ಯಾನ್ ಟೂ ಪಾಯಿಂಟ್ ಓ ಯೋಜನೆಯ ಮೂಲಕ ತೆರಿಗೆದಾರರ ನೋಂದಣಿ ಸೇವೆಗಳಲ್ಲಿ ಕೆಲವು ಟೆಕ್ನಿಕಲ್ ಬದಲಾವಣೆಗಳಾಗಿವೆ ಆ ಮೂಲಕ ಹಣಕಾಸು ಸೇವೆಗಳನ್ನ ಸುಲಭ ತ್ವರಿತವಾಗಿ ಮತ್ತು ಉತ್ತಮ ಗುಣಮಟ್ಟದೊಂದಿಗೆ ಒದಗಿಸಬಹುದು ಅಂತ ನಿರೀಕ್ಷಿಸಲಾಗಿದೆ ಹೀಗಾಗಿ ಹೊಸ ಪ್ಯಾನ್ ಕಾರ್ಡ್ಗಳನ್ನು ಕ್ಯೂ ಆರ್ ಕೋಡ್ನೊಂದಿಗೆ ನೀಡಲಾಗುತ್ತೆ ಇದರಿಂದ ಎಲ್ಲ ಮಾಹಿತಿ ಒಂದೇ ಸ್ಥಳದಲ್ಲಿ ಲಭ್ಯವಿರುತ್ತೆ ಡೇಟಾ ಸುರಕ್ಷಿತವಾಗಿ ಉಳಿಯುತ್ತೆ ಪ್ಯಾನ್ ಟೂ ಪಾಯಿಂಟ್ ಓ ಯೋಜನೆಯ ಕುರಿತ ಪ್ರಶ್ನೆಗೆ ಅಶ್ವಿನ್ ವೈಷ್ಣವ್ ಸ್ಪಷ್ಟವಾಗಿ ಉತ್ತರ ನೀಡಿದ್ದಾರೆ ಪ್ಯಾನ್ ಟೂ ಪಾಯಿಂಟ್ ಓ ಯೋಜನೆಯಡಿ ಭಾರತೀಯರು ಮತ್ತೆ ಹೊಸ ಪ್ಯಾನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಯೋಜನೆಯಡಿ ಈಗಾಗಲೇ ನೀಡಲಾದ ಪ್ಯಾನ್ ಕಾರ್ಡ್ಗಳನ್ನು ಕ್ಯೂ ಆರ್ ಕೋಡ್ನೊಂದಿಗೆ ಉಚಿತವಾಗಿ ನವೀಕರಿಸಲಾಗುವುದು ಅಂತ ಅಶ್ವಿನಿ ವೈಷ್ಣವ್ ಬಹಿರಂಗಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಸಂಪುಟ ಹಲವು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಂಡಿತ್ತು ಪ್ಯಾನ್ ಟೂ ಪಾಯಿಂಟ್ ಓ ಯೋಜನೆಯ ಜೊತೆಗೆ ಎರಡು ಸಾವಿರದ ಏಳುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಟಲ್ ಇನ್ನೋವೇಷನ್ ಮಿಷಿನ್ ಎರಡು ಸಾವಿರದ ನಾಲ್ನೂರ ಎಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾವಯವ ಕೃಷಿಯ ರಾಷ್ಟ್ರೀಯ ಮಿಷನ್ಗೆ ಕೂಡ ಅನುಮೋದನೆ ನೀಡಿದೆ